ನಮಸ್ಕಾರ, ನಾನು ಶುಭ. ಇವತ್ತು ಕೆಲವೊಂದು ಕಿಚನ್ ಟಿಪ್ಸ್ ತಂದಿದ್ದೀನಿ. ಈ ಟಿಪ್ಸಿಂದ ನಿಮ್ಮ ಸಮಯ ಮತ್ತು ಹಣ ಎರಡೂ ಉಳಿತಾಯ ಮಾಡ್ಬೋದು. ಪ್ಲೀಸ್ ಸ್ಕಿಪ್ ಮಾಡ್ದಿರಾ ವಿಡಿಯೋನ ಲಾಸ್ಟ್ವರೆಗೂ ನೋಡಿ. ಒಂದೊಂದು ಸತಿ ನಮ್ಮ ಮನೆಯಲ್ಲಿ ಕೊಬ್ಬರಿ ತುಂಬ ಜಾಸ್ತಿ ಇರುತ್ತೆ, ತೆಂಗಿನಕಾಯಿ ಒಡೆದು ಬಿಟ್ಟಿರ್ತೀವಿ, ಮತ್ತೆ ನೋಡಿದ್ರೆ ಕೊಬ್ಬರಿ ಜಾಸ್ತಿ ಇರುತ್ತಲ್ಲ. ನೀವೇನು ಮಾಡಬೇಕಂದ್ರೆ ಮೇಲೆ ಸಿಪ್ಪೆ ಎಲ್ಲ ತೆಗೆದು ಬಿಡಬೇಕು. ನೀಟಾಗಿ ನಾನು ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ಎಲ್ಲ ಸಿಪ್ಪೆ ತೆಗೆದು ಬಿಟ್ಟಿದ್ದೀನಿ. ಮತ್ತು ಒಂದು ಮಿಕ್ಸಿ ಜಾರ್ಗೆ, ಚಿಕ್ಕ ಮಿಕ್ಸಿ ಜಾರ್ ಇರುತ್ತಲ್ವಾ, ಅದಕ್ಕೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ತಗೋಬಿಡಿ. ಮಿಕ್ಸಿ ಜಾರ್ಗೆ ನೀರೇನು ಹಾಕಬಾರ್ದು, ಹಂಗೆ ರುಬ್ಕೊಂಬಂದಿದ್ದೀನಿ ನೋಡಿ. ಸೇಮ್ ಕೊಬ್ಬರಿ ತುರಿದ್ರೆ ಹೆಂಗೆ ಬರುತ್ತೋ ಹಂಗೆ ಬರುತ್ತೆ. ಒಂದು ಎರಡು ಸತಿ ಹಾಕ್ಕೊಂಬಂದಿದ್ದೀನಿ. ಕೊಬ್ಬರಿನೇ ಅಲ್ಲ, ಕ್ಯಾರೆಟು ಎಲ್ಲ ನೀವು ಪಲ್ಯ ಮಾಡೋಕ್ಕೆ ತುರ್ಕೊತೀರಲ್ಲ, ಅದನ್ನು ಅಷ್ಟೇ. ಈ ಥರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ರೆ ಈ ಥರ ಸೇಮ್ ತುರಿದಂಗೆ ಬರುತ್ತೆ ನೋಡಿ, ತೋರಿಸ್ತಾ ಇದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಸೇರಿಸ್ಬಿಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬಿಡಿ. ಪುಡಿ ಉಪ್ಪು ಸೇರಿಸ್ಬೇಕು, ಕಲ್ಲುಪ್ಪು ಸೇರಿಸ್ಬಾರ್ದು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಯಾವುದನ್ನು ಗಾಜಿನ ಬಾಟಲ್ ತಗೊಳ್ಳಿ, ಪ್ಲಾಸ್ಟಿಕ್ ಬೇಡ, ಗಾಜಿನ ಬಾಟಲ್ ಆದ್ರೇ ಒಳ್ಳೆಯದು. ಅದರೊಳಗೆ ಹಾಕ್ಬಿಟ್ಟು ಇದನ್ನು ನೀವು ಫ್ರಿಜ್ಜಲ್ಲಿಡಿ, ಒಂದು ಎರಡು ತಿಂಗಳು ಇಡ್ಬೋದು, ಏನೂ ಆಗಲ್ಲ. ನಿಮ್ಗೆ ಯಾವಾಗ ಬೇಕಂದರೆ ಆವಾಗ ಯೂಸ್ ಮಾಡ್ಕೋಬೋದು. ಖಂಡಿತ ಟ್ರೈ ಮಾಡಿ ಈ ಟಿಪ್ಸು. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದು ಮರಿಬೇಡಿ. ಪ್ರತಿಯೊಬ್ಬರು ರೈಸ್ ಬಳಸಲೇ ಬಳಸ್ತೀವಿ ನೋಡಿ, ಅದರಲ್ಲಿ ಒಂದೊಂದ್ಸತಿ ಹುಳು ಬಿದ್ದೋಗ್ಬಿಟ್ಟಿರುತ್ತೆ. ನೀವೇನು ಮಾಡಬೇಕಂದ್ರೆ ಒಂದು ಚಿಕ್ಕ ಕಪ್ ಅದ್ರ ಮಧ್ಯದಲ್ಲಿ ಇಟ್ಬಿಟ್ಟು ಒಂದು ಸ್ವಲ್ಪ ವಿನಿಗರ್ ಹಾಕ್ಬಿಟ್ಟು ಓಪನ್ ಇಡಬೇಕು ಮುಚ್ಚಲ. ಹಿಂಗೆ ಮಾಡೋದ್ರಿಂದ ಅದರಲ್ಲಿರೋ ಹುಳು ಎಲ್ಲ ಆಚೆಗೆ ಬಂದುಬಿಡುತ್ತೆ. ಬೇಕಾದರೆ ಟ್ರೈ ಮಾಡಿ ಈ ಟ್ರಿಕ್ಸ್. ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ನೀವು ನೋಡಿರ್ತೀರಿ, ಕೈ ಕಾಲ ಮೇಲೆಲ್ಲ ಪೆನ್ನಲ್ಲಿ ಇಂಕಿಂಗ್ ಮಾಡ್ಕೊಂಡು ಗೀಚ್ಕೊಂಬಂದ್ಬಿಟ್ಟಿರ್ತಾರೆ. ಸೋಪ್ ಹಾಕಿ ರಬ್ ಮಾಡಿ ಉಜ್ಜಬೇಕಲ್ಲ. ನೀವೇನು ಮಾಡಬೇಕಂದ್ರೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಅಪ್ಲೈ ಮಾಡಿಬಿಟ್ಟು ಒಂದು ಕಾಟನಲ್ಲಿ ಫಸ್ಟು ಒರೆಸ್ಬಿಡಿ. ನೀಟಾಗಿ ಒರೆಸ್ಬಿಟ್ಟು ಮತ್ತೆ ವಾಶ್ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಒಟ್ಟೋಗ್ಬಿಡುತ್ತೆ ನೋಡಿ. ಇಂಕೆಲ್ಲ ಆ ಕಾಟನ್ಗೆ ಬಂದುಬಿಟ್ಟಿದೆ. ಹಿಂಗೆ ಟ್ರೈ ಮಾಡಿ. ಎಕ್ಸ್ಪೈರಿ ಟ್ಯಾಬ್ಲೆಟ್ಟು ಪ್ರತಿಯೊಬ್ಬರ ಮನೆಯಲ್ಲಿ ಇರುತ್ತೆ. ನಾನು ಡೋಲೋ ಟ್ಯಾಬ್ಲೆಟ್ ತಗೊಂಡಿದ್ದೀನಿ. ಒಂದು ಟ್ಯಾಬ್ಲೆಟು ಸ್ವಲ್ಪ ಬಿಸಿ ನೀರಿಗೆ ಪುಡಿ ಮಾಡಿ ಸೇರಿಸ್ಕೊಬಿಡಿ. ಬೇಕಿಂಗ್ ಪೌಡರು 1 ಟೇಬಲ್ ಸ್ಪೂನು, ವಿನಿಗರು 1 ಟೇಬಲ್ ಸ್ಪೂನ್ ಸೇರಿಸಿದ್ದೀನಿ. ನಿಮ್ಮ ಗ್ಯಾಸ್ ಸ್ಟವ್ ಬರ್ನರು ನೀವು ಇದರೊಳಗಡೆಗೆ ಹಾಕ್ಬಿಟ್ಟು ಒಂದು 1 ಅವರ್ ಬಿಟ್ಬಿಡಬೇಕು. 1 ಅವರ್ ನನೀಲಿ, ಮತ್ತೆ ನಾನು ನಿಮಗೆ ತೋರಿಸ್ತೀನಿ ನೋಡಿ. ನೀಟಾಗಿ ಹಾಕ್ಬಿಟ್ಟು ಬಿಟ್ಬಿಡೋಣ. ನಾವು ಗ್ಯಾಸ್ ಸ್ಟವು ಕ್ಲೀನ್ ಮಾಡ್ಕೊತೀವಿ, ಬರ್ನರ್ ಕ್ಲೀನ್ ಮಾಡ್ಕೊತೀವಿ, ಆದರೆ ಅದರ ಒಳಗಡೆ ಕ್ಲೀನ್ ಮಾಡ್ಕೊಳ್ಳಲ್ಲ. ಅಲ್ಲಿ ಕೂಡ ತುಕ್ಕಿಡ್ದು ಒಂಥರ ಕಪ್ಪಗೆ ಸೇರ್ಕೊಬಿಟ್ಟಿರುತ್ತೆ. ಇದನ್ನು ನೀವು ಕ್ಲೀನ್ ಮಾಡ್ಕೋಬೇಕು. ಒಂದು ಸ್ಪೂನ್ ಚಿಕ್ಕ ತಕ್ಕೊಂಡು ಹಳೇದೊಂದು ಸಾಕ್ಸ್ ಹಾಕ್ಕೊಂಡಿದ್ದೀನಿ. ಒಂದು ಕಪ್ಪಗೆ ಸ್ವಲ್ಪ ನೀರು, ವಿಮ್ ಲಿಕ್ವಿಡ್ ಸೇರಿಸಿದ್ದೀನಿ. ಆ ಲಿಕ್ವಿಡ್ರೊಳಗೆ ಅದ್ಬಿಟ್ಟು ಸಾಕ್ಸ್ ಒಂದು ಸ್ವಲ್ಪನೂ ನೀರು ಇರಬಾರ್ದು, ಇಣ್ಕೋಬಿಡಿ. ಮತ್ತು ಅದರೊಳಗಡೆ ಕ್ಲೀನ್ ಮಾಡ್ಕೋಬೇಕು. ಒಬ್ಬರು ನನಗೆ ಕಮೆಂಟ್ ಹಾಕಿದ್ರು, ಮೇಡಮ್ ನಮ್ಮ ಗ್ಯಾಸ್ ಸ್ಟವ್ ಆಫ್ ಮಾಡಿದಾಗ ಬೊಕ್ಕನ ಸೌಂಡ್ ಬರುತ್ತೆ ಅಂತ. ಮೇಡಮ್ ನೀವು ಇದರೊಳಗಡೆ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು, ಅಕಸ್ಮಾತ್ ಅದರೊಳಗಡೆ ಎಲ್ಲ ಗಲೀಜಿದ್ರೇ ಹಂಗೆ ಸೌಂಡ್ ಬರೋದು. ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಆ ಸೌಂಡ್ ಬರಲ್ಲ. ಬೇಕಾದರೆ ಟ್ರೈ ಮಾಡಿ ನೋಡಿ. ತುಕ್ಕಿಡ್ದಿರೋ ಕಲೆ ಎಲ್ಲ ಬರ್ತಾ ಇದೆ, ಕಪ್ಪಗೆ ಬರುತ್ತೆ. ನೀವು ಫಸ್ಟು ಗ್ಯಾಸ್ ಸ್ಟವ್ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ. ಕ್ಲೀನ್ ಮಾಡ್ಕೊಳ್ಳೋದು ರೂಢಿ ಮಾಡೋದ್ರಿಂದ ನಮ್ಮ ಗ್ಯಾಸ್ ಕೂಡ ಸೇವ್ ಆಗುತ್ತೆ ನೋಡಿ. ನೀಟಾಗಿ ಕ್ಲೀನ್ ಮಾಡ್ಕೋಬಿಟ್ಟಿದ್ದೀನಿ. ನೀವು ಅಷ್ಟೇ ಒಂದು ವಾರಕ್ಕೆ ಒಂದು ಟೈಮನ್ನು ಹಿಂಗೆ ಕ್ಲೀನ್ ಮಾಡ್ಕೊಳ್ಳೋದು ರೂಢಿ ಮಾಡ್ಕೊಳ್ಳಿ. ಟ್ಯಾಬ್ಲೆಟ್ದು ವೇಸ್ಟ್ ಪೇಪರ್ ಇರುತ್ತಲ್ಲ, ಅದು ಅಷ್ಟೇ. ಆ ಸ್ವಿಚ್ ನೀವು ಆನ್ ಆಫ್ ಮಾಡ್ತಿರಲ್ಲ, ಅಲ್ಲಿ ಅಷ್ಟೇ ನೋಡಿ ಕ್ಲೀನ್ ಮಾಡ್ಕೋಬೇಕು. ಅಲ್ಲಿ ಗ್ಯಾಸ್ ಸ್ವಲ್ಪ ಲೀಕ್ ಆಗ್ತಾಯಿರುತ್ತೆ. ನೀಟಾಗಿ ಅದು ಕ್ಲೀನ್ ಮಾಡಿಬಿಟ್ಟು ಟ್ಯಾಬ್ಲೆಟ್ ವೇಸ್ಟ್ ಪೇಪರಲ್ಲಿ ನಾರಲ್ಲಿ ಉಜ್ಜಿಬಿಟ್ಟು ಒಂದು ಬಟ್ಟೆಯಲ್ಲಿ ಒರೆಸ್ಬಿಟ್ಟಿದ್ದೀನಿ. ಎಷ್ಟು ನೀಟಾಗಿದೆಯೋ. 1 ಅವರ್ ಆದಮೇಲೆ ಒಂದು ಹಳೆ ಬ್ರಷಲ್ಲಿ ನೀಟಾಗಿ ಉಜ್ಜಿಕೊಬಿಡಿ. ಒಳಗಡೆ ಸೇರ್ಕೊಂಡಿರೋ ಗಲೀಜೆಲ್ಲ ಒಟ್ಟೋಗುತ್ತೆ. ನೀವು ನೀರು ಬಣ್ಣ ನೋಡ್ತಾ ಇದ್ದೀರಲ್ಲ, ಎಷ್ಟೊಂದು ಗಲೀಜು ಬಂದಿದೆ. ಮತ್ತು ಟ್ಯಾಬ್ಲೆಟ್ದು ಪೇಪರ್ ಹಿಂದ್ಗಡೆ ಒಂದು ಸ್ವಲ್ಪ ಕಟ್ ಮಾಡ್ಕೋಬಿಡಿ. ನೀವು ಕಡ್ಡಿಯಲ್ಲಿ ಚುಚ್ಚಿ ಕ್ಲೀನ್ ಮಾಡ್ಕೊತೀರಿ, ಅದಕ್ಕಿಂತ ಈ ಥರ ಟ್ಯಾಬ್ಲೆಟ್ದೆ ಪೇಪರು ಸಣ್ಣಕ್ಕೆ ಕಟ್ ಮಾಡಿಕೊಂಡು ಆ ಹೋಲ್ಸ್ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ನಾವು ಎಷ್ಟೇ ನೀಟಾಗಿ ವಾಶ್ ಮಾಡಿಕೊಂಡ್ರು ಆ ಹೋಲ್ಸಲ್ಲಿ ಗಲೀಜೆಲ್ಲ ಸೇರಿಕೊಂಡಿರುತ್ತೆ. ನೀವು ಈ ಥರ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ನಿಮಗೆ 15 ದಿನಕ್ಕೆ ಒಂದು ಟೈಮು ಆದ್ರೂ ನೈಟ್ ಟೈಮು ಕ್ಲೀನ್ ಮಾಡಿಕೊಂಡು ಮಲ್ಕೊಳ್ಳೋದು ರೂಢಿ ಮಾಡ್ಕೊಳ್ಳಿ. ಅವಾಗ ಗ್ಯಾಸು ಕೆಂಪುಗೆ ಉರಿಯೋದಾಗಲಿ, ಇಲ್ಲ ಒಂದು ಸೈಡ್ ಉರಿತಾ ಇರುತ್ತೆ ಇನ್ನೊಂದು ಸೈಡ್ ಉರಿಯಲ್ಲ, ಮತ್ತು ಸೌಂಡ್ ಬರೋದಾಗಲಿ, ಏನೂ ಆಗಲ್ಲ ನೋಡಿ. ನಾನು ನೀಟಾಗಿ ಕ್ಲೀನ್ ಮಾಡ್ಕೋಬಿಟ್ಟು ಮತ್ತೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಗ್ಯಾಸ್ ಸ್ಟವ್ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ಹಿಂಗೆ ಮಾಡೋದ್ರಿಂದ ನಮಗೆ ಗ್ಯಾಸ್ ಕೂಡ ತುಂಬ ಉಳಿತಾಯ ಆಗುತ್ತೆ. ನಿಮಗೆ ಇನ್ನೂ ಒಂದು ವಾರ ಎಕ್ಸ್ಟ್ರಾನೇ ಬರುತ್ತೆ ಬರ್ನರ್ ಎಲ್ಲ ಕ್ಲೀನ್ ಮಾಡಿ ನೀಟಾಗಿ ನಾವು ಯೂಸ್ ಮಾಡೋದ್ರಿಂದ. ಖಂಡಿತ ಟ್ರೈ ಮಾಡಿಬೇಕಂದ್ರೆ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.